ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ರವಿಚಂದ್ರ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ ಸಹ ಒತ್ತಿ ನಾವು ಹಾಕೋ ಹೊಸ ವೀಡಿಯೋ ನೀವು ಬೇಗ ಪಡೆದುಕೊಳ್ಳಬಹುದು. ವೀಡಿಯೋ ಶುರು ಮಾಡೋಣ ಬನ್ನಿ ಸ್ನೇಹಿತರೆ, ವೀಡಿಯೋ ಒಂದು ಲೈಕ್ ಮಾಡಿ. ಇವತ್ತಿನ ಈ ವಿಡಿಯೋದಲ್ಲಿ ಅದ್ಭುತವಾದ ಸ್ಕ್ರೀನ್ ಲಾಕ್ ಬಗ್ಗೆ ಮಾಹಿತಿ ಕೊಡ್ತೇನೆ ಸ್ನೇಹಿತರೆ. ಯಾಕಂದರೆ ನೋಡ್ಬೋದು ಅನೇಕ ರೀತಿಯಲ್ಲಿ ಫಿಂಗರ್ ಲಾಕ್ ಇಟ್ಟಿರ್ಬೋದು ಮತ್ತು ಪ್ಯಾಟರ್ನ್ ಲಾಕ್ ಇಟ್ಟಿರ್ತಾರೆ ಮತ್ತು ಪಾಸ್ವರ್ಡ್ ಲಾಕ್ ಇಟ್ಟಿರ್ತಾರೆ. ಹಾಗೆ ಅನೇಕ ರೀತಿಯಲ್ಲಿ ಲಾಕ್ ನಿಮ್ಮ ಸ್ಮಾರ್ಟ್ಫೋನ್ ಕೂಡ ಇಟ್ಟಿರ್ತೀರ. ಇದೊಂಥರ ಡಿಫ್ರೆಂಟ್ ಲಾಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದುವರೆಗೆ ಯಾರೂ ಈ ಟ್ರಿಕ್ ಹೇಳಿಕೊಟ್ಟಿಲ್ಲ, ಈ ಲಾಕ್ ಇದುವರೆಗೆ ಯಾರೂ ಹೇಳಿಕೊಟ್ಟಿಲ್ಲ ಸ್ನೇಹಿತರೆ. ಹೊಸ ಲಾಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಅದಕ್ಕೂ ಮೊದಲು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡಿದ್ರೆ ಲೈಕ್ ಮಾಡಿ ಸ್ನೇಹಿತರೆ. ಅದು ಯಾವ ಲಾಕ್ ಅಂತ ಕಂಪ್ಲೀಟಾಗಿ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ವಿಡಿಯೋ ಶಿಪ್ ಮಾಡಿದ್ರೆ ಕೋಣೆ ತನಕ ನೋಡಿ. ಅದು ಈ ಲಾಕ್ ಅಂತ ಸ್ನೇಹಿತರೆ ಜಿರ್ಪ್ ಲಾಕ್ ಅಂತ ಹೇಳ್ಬೋದು, ಸರ್ಪಣಿ ಲಾಕ್ ಅಂತ ಹೇಳ್ಬೋದು ಮತ್ತು ಜಿರ್ಪ್ ಲಾಕ್ ಅಂತ ಹೇಳ್ತಾರೆ ಸ್ನೇಹಿತರೆ. ಇದು ಅದ್ಭುತವಾಗಿದೆ ಅಂತ ಹೇಳ್ಬೋದು. ಈಗ ನೋಡಿ ನಾನು ಪ್ಲೇ ಸ್ಟೋರಲ್ಲಿ ಸರ್ಪ್ ಮಾಡಿ ತೋರಿಸ್ತೇನೆ ಯಾವ ಅಪ್ಲಿಕೇಶನ್ ಅಂತ. ಪ್ಲೇ ಸ್ಟೋರ್ ಸರ್ಪಲ್ಲಿ ಹೋಗಿ ಅಪ್ಲಿಕೇಶನ್ ಸರ್ಚ್ ಮಾಡಿ ಸ್ನೇಹಿತರೆ. ನ್ಯೂ ಸ್ಟೈಲಿಶ್ ಸ್ಕ್ರೀನ್ ಲಾಕ್ ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ನಿಮಗೆ ಹಲವಾರು ಅಪ್ಲಿಕೇಶನ್ ಕೂಡ ಬರುತ್ತವೆ ಸ್ನೇಹಿತರೆ. ಇದರಲ್ಲಿ ನೀವು ಪೈಲಾಕ್ ಕಾಣುತ್ತೆ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ. ಈ ಅಪ್ಲಿಕೇಶನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತೇನೆ ಸ್ನೇಹಿತರೆ. ಇದುವರೆಗೂ ಈ ಅಪ್ಲಿಕೇಶನ್ ಬಗ್ಗೆ ಆಯಿತು ಯಾರು ಹೇಳಿಲ್ಲ ನಾನು ಹೇಳ್ತೇನೆ ಸ್ನೇಹಿತರೆ. ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ಲಾಕ್ ಇಟ್ಟರೆ ನೀವು ಅದ್ಭುತವಾದ ಸ್ಟೈಲಿಶ್ ಲಾಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಇದು ಒಂಥರ ನಿಮಗೆ ಯೂಸ್ ಮಾಡೋ ಒಂಥರ ಫೀಲಿಂಗ್ ಅಂತ ಹೇಳ್ಬೋದು ಸ್ನೇಹಿತರೆ. ಯಾರು ನಿಮಗೆ ನಿಮ್ಮ ಫ್ರೆಂಡ್ಸ್ ನಿಮ್ಮ ಯಾರೇ ಕೇರ ಅವರಿಗೆ ವಿಡಿಯೋ ಶೇರ್ ಮಾಡಿ ಅವರು ಕೂಡ ಈ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಂಡು ಅವರು ಕೂಡ ಯೂಸ್ ಮಾಡಿ ನೋಡ್ತಾರೆ. ಒಂದು ಅದ್ಭುತವಾದ ಅಪ್ಲಿಕೇಶನ್ ಅಂತ ಹೇಳ್ಬೋದು ಸ್ನೇಹಿತರೆ. ಈಗ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇದೊಂಥರ ಡಿಫ್ರೆಂಟ್ ಲಾಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಹೀಗೆ ಈ ಥರ ಹೋಮ್ ಸ್ಕ್ರೀನ್ ಬರುತ್ತೆ ಸ್ನೇಹಿತರೆ. ಇಲ್ಲಿ ವೇಟ್ ಮಾಡಿ ನೋಡ್ಬೋದು ಸ್ನೇಹಿತರೆ. ನ್ಯೂ ಸ್ಟೈಲಿಶ್ ಲಾಕ್ ಸ್ಕ್ರೀನ್ ಲಾಕ್ ಬರುತ್ತೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ ಎನೇಬಲ್ ಕಾಣುತ್ತೆ, ಎನೇಬಲ್ ಲಾಕ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ಆನ್ ಮಾಡಿಕೊಳ್ಬೇಕು ಸ್ನೇಹಿತರೆ. ಇದಕ್ಕೆ ಗ್ರ್ಯಾಂಡ್ ಪರ್ಮಿಷನ್ ಕೊಡಿ ಸ್ನೇಹಿತರೆ. ಗ್ರ್ಯಾಂಡ್ ಪರ್ಮಿಷನ್ ಕೊಡ ಮೇಲೆ ನಿಮಗೆ ಈ ಥರ ಎಂಟ್ರಿ ಬರುತ್ತೆ. ಇಲ್ಲಿ ನೋಡಿ ಎನೇಬಲ್ ಲಾಕ್ ಮೇಲೆ ಆನ್ ಮಾಡಿ ಕ್ಲಿಕ್ ಮಾಡಿ ಆಫ್ ಆಗಿರ್ತಾ ಆನ್ ಮಾಡಿಕೊಳ್ಳಿ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಸ್ನೇಹಿತರೆ ಮೋರ್ ಥೀಮ್ಸ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಇದರಲ್ಲಿ ಯಾವುದು ಬೇಕ ನೀವು ಚೂಸ್ ಮಾಡಿಕೊಳ್ಬೋದು ಸ್ನೇಹಿತರೆ. ನಾನು ಒಳ್ಳೇದು ಇಟ್ಟಿದ್ದೇನೆ ಸ್ನೇಹಿತರೆ. ಹಿಂಗೆ ಮಾಡಿ ಡೌನ್ ಮಾಡ್ಕೋಬೋದು ಸ್ನೇಹಿತರೆ. ತೋರಿಸ್ತೇನೆ ಸ್ನೇಹಿತರೆ. ಪ್ರವೇಶ ಮೇಲೆ ಕ್ಲಿಕ್ ಮಾಡಿದೆ, ಕ್ಲಿಕ್ ಮಾಡಿದಾಗ ನೋಡ್ಬೋದು ಸ್ನೇಹಿತರೆ. ಸರ್ಪಣಿಗೆ ಕ್ಲಿಕ್ ಮಾಡಿದಾಗ ಸರ್ಪಣಿ ಜಗಿದಾಗ ನಿಮ್ಮ ಲಾಕ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಅಮೇಝಿಂಗ್ವಾಗಿ ಕ್ಲಿಕ್ ಹಂಗೆ ಅಮೇಝಿಂಗ್ವಾಗಿ ಟ್ರಿಕ್ ಅಂತ ಹೇಳ್ಬೋದು ಸ್ನೇಹಿತರೆ. ಲಾಕ್ ಅದು ನಿಮಗೆ ಖಂಡಿತ ಇಷ್ಟವಾಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಇಲ್ಲಿ ರೋ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ಯಾವ ಸರ್ಪಣಿ ಬೇಕಾ ಆ ಸರ್ಪಣಿ ಕೂಡ ಆ್ಯಡ್ ಮಾಡ್ಕೋಬೋದು ಸ್ನೇಹಿತರೆ. ನಾವು ಈ ಆ್ಯಡ್ ಸರ್ಪಣಿ ಕ್ಲಿಕ್ ಮಾಡಿದ್ದೀನಿ. ಒಂದು ಸರ್ಪಣಿ ಜಗಿದಾಗ ನಿಮ್ಮ ಲಾಕ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಒಂದು ಅಮೇಝಿಂಗ್ವಾದ ಟ್ರಿಕ್ ಇದ್ದ ಸ್ನೇಹಿತರೆ. ಇಲ್ಲಿ ನೋಡ್ಬೋದು ಮತ್ತು ನಿಮಗೆ ಸರ್ಪಣಿ ಯಾವ ಕಲರ್ ಬೇಕು, ಈ ಕಲರ್ ಬೇಕಾ, ಈ ಕಲರ್ ನಿಮಗೆ ಬೇಕಾ ಕಲರ್ನ ಚೂಸ್ ಮಾಡ್ಕೋಬೋದು ಸ್ನೇಹಿತರೆ. ನಿಮಗೆ ಒಳ್ಳೆಯದಾಗಿ ಕ್ಲಿಕ್ ಮಾಡಿದ್ದೀನಿ. ನೀವು ಯಾವ್ದು ಬೇಕು ಇಷ್ಟವಾದ ಕ್ಲಿಕ್ ಮಾಡಿಸ್ತಾರೆ. ಇಲ್ಲಿ ತುಂಬ ಕ್ಲಿಕ್ ಮಾಡಿ ಇನ್ನೇ ಮಾಡ್ಕೊಂಡು ಈಗ ತೋರಿಸ್ತೀನಿ. ಪ್ರವೇಶ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿ ನೋಡಿ ಸ್ನೇಹಿತರೆ. ಇಲ್ಲಿ ಕಾಣ್ತಾ ಈ ಕಂಪ್ಲೀಟ್ ಮೇಲೆ ಇದ್ರ ಮೇಲೆ ಹೀಗಿದೆ ಜಗಿದರೆ ನಿಮಗೆ ಸ್ಕ್ರೀನ್ ಲಾಕ್ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಒಂದು ಅದ್ಭುತವಾದ ಲಾಕ್ ಅಂತ ಹೇಳ್ಬೋದು ಸ್ನೇಹಿತರೆ. ನನಗೆ ತುಂಬಾ ಇಷ್ಟವಾಯಿತು ಸ್ನೇಹಿತರೆ. ನೋಡಿ ತೋರಿಸ್ತೀನಿ ಸ್ನೇಹಿತರೆ. ನೋಡಿರಿ ಸ್ನೇಹಿತರೆ, ನೋಡಿ ಸ್ನೇಹಿತರೆ. ಇಲ್ಲಿ ನೋಡಿ ಈ ಥರ ಓಪನ್ ಆಗುತ್ತೆ ಅಂತ ಹೇಳ್ಬೋದು ಸ್ನೇಹಿತರೆ. ಸ್ಕ್ರೀನ್ ಲಾಕ್ ನಿಮಗೆ ಕಾಣ್ತಾ ಅಂತ ಅನ್ಕೋತೀನಿ ಸ್ನೇಹಿತರೆ. ಯಾಕಂದರೆ ನಾನು ಸ್ಕ್ರೀನ್ ರೆಕಾರ್ಡ್ ಮಾಡ್ತೇನೆ. ಅದು ನೋಡಿ ಸ್ನೇಹಿತರೆ ಈ ಥರ ಲಾಕ್ ಓಪನ್ ಮಾಡ್ಕೋಬೋದು. ಒಂದು ಅಮೇಝಿಂಗ್ವಾದ ಅಪ್ಲಿಕೇಶನ್ ಅಂತ ಹೇಳ್ಬೋದು ಸ್ನೇಹಿತರೆ. ಈ ಥರ ನೀವು ಲಾಕ್ ಮಾಡಿ ನಿಮ್ಮ ಲಾಕ್ ಓಪನ್ ಮಾಡ್ಕೋಬೋದು ಸ್ನೇಹಿತರೆ. ನಿಮ್ಮ ಸ್ಮಾರ್ಟ್ಫೋನಿಂದು ನಿಮ್ಮ ಸ್ನೇಹಿತರು ಯಾರೇ ಈ ಅವ್ರಿಗೂ ನಿಮಗೆ ವಿಡಿಯೋ ಅವರು ನಿಮ್ಗೆ ಕೇಳ್ತಾರೆ ಸ್ನೇಹಿತರೆ ಇದು ಹೇಗೆ ಅಂತ ಕೇಳಿದಾಗ, ಅವರು ಹೇಗೆ ನೀವು ಆನ್ ಮಾಡಿಕೊಂಡಿಪ್ಪ ಅಂತ ಕೇಳಿದಾಗ ಅವ್ರಿಗೂ ನೀವು ಕೂಡ ಈ ವಿಡಿಯೋ ಶೇರ್ ಮಾಡಿ ಅವರು ಕೂಡ ಸ್ವಲ್ಪ ತಿಳ್ಕೊಳ್ಳಿ ಅಂತ ಹೇಳ್ತೀನಿ. ನಿಮಗೆ ಇದ್ರ ಬಗ್ಗೆ ಏನೇ ಡೌಟ್ ಇದ್ದರೂ ನಮಗೆ ಕಮೆಂಟ್ ಮಾಡಿ ನಾವು ತಿಳಿಸ್ಕೊಡ್ತೀವಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಜೈ ಜೈ ಕರ್ನಾಟಕ.